ಬೆಂಗಳೂರಲ್ಲಿ ನೈಟ್ ಕರ್ಫ್ಯೂ ವಿಸ್ತರಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಸೆಪ್ಟೆಂಬರ್ 27ರ ಮಧ್ಯರಾತ್ರಿಯವರೆಗೆ ನೈಟ್ ಕರ್ಫ್ಯೂ ವಿಸ್ತರಣೆ ಆಗುತ್ತೆ. ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯವರೆಗೂ ಕರ್ಫ್ಯೂ ಇರುತ್ತೆ. ನೈಟ್ ಕರ್ಫ್ಯೂ ಜೊತೆಗೆ 144 ಸೆಕ್ಷನ್ ಕೂಡ ಜಾರಿಯಲ್ಲಿರುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ 4ಕ್ಕಿಂತ ಹೆಚ್ಚು ಮಂದಿ ಸೇರುವಂತಿಲ್ಲ. ಬಸ್ ರೈಲ್ವೆ ನಿಲ್ದಾಣಗಳಲ್ಲಿ ಮಾತ್ರ 144 ಸೆಕ್ಷನ್ಗೆ ವಿನಾಯಿತಿಯನ್ನು ಕೊಡಲಾಗಿದೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಕಡಿಮೆ ಆಗ್ತಾ ಇದ್ದಾವೆ. ಆದರೂ ಕೂಡ ಒಂದಷ್ಟು ರೂಪಾಂತರಿ ಕೊರೋನಾದ ತಳಿಗಳು ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಮುಂಜಾಗ್ರತೆಯನ್ನ ತೆಗೆದುಕೊಳ್ಳಲಾಗಿದೆ. ನೈಟ್ ಕರ್ಫ್ಯೂನ ಅವಧಿಯನ್ನ ಈ ಹಿಂದೆ ವಿಸ್ತರಣೆ ಮಾಡಲಾಗಿತ್ತು. ಅದೇ ರೀತಿಯಲ್ಲಿ ಸೆಪ್ಟೆಂಬರ್ 27ರ ಮಧ್ಯರಾತ್ರಿಯವರೆಗೆ ನೈಟ್ ಕರ್ಫ್ಯೂನ ವಿಸ್ತರಣೆ ಮಾಡಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಎಸ್ ಅಭಿಷೇಕ್, ನಾವು ಅನ್ಕೊಂಡಿದ್ವಿ ಎಲ್ಲೋ ಒಂದು ಕಡೆ ಕೊರೋನಾದ ಪ್ರಕರಣಗಳು ಕಡಿಮೆ ಆಗ್ತಾ ಇದಾವೆ, ಈ ಹಿನ್ನೆಲೆಯಲ್ಲಿ ನೈಟ್ ಕರ್ಫ್ಯೂನ ಕೂಡ ತೆಗೆದುಹಾಕಬಹುದು ಅಂತ ಹೇಳಿ ಅನ್ಕೊಂಡಿದ್ವಿ. ಆದ್ರೆ 27ರವರೆಗೆ ಮಧ್ಯರಾತ್ರಿವರೆಗೆ ನೈಟ್ ಕರ್ಫ್ಯೂನ ವಿಸ್ತರಣೆ ಮಾಡಲಾಗಿದೆ. ಏನೆಲ್ಲ ಹೇಳಿದ್ರು ಕಮಿಷನರ್ ಇವತ್ತು ಅಂತ ಹೇಳಿ ಅಭಿಷೇಕ್? ಎಸ್ ವಾಸುದೇವ್, ಈಗಾಗಲೇ ಏನು ನೈಟ್ ಕರ್ಫ್ಯೂ ಅನ್ನೋ ವಿಸ್ತರಣೆಯನ್ನ ಮಾಡಿರುವಂತದ್ದು ಯಾಕೆಂದ್ರೆ ಈ ಕಳೆದ ವರ್ಷವೂ ಕೂಡ ಎಲ್ಲಾ ಕೊರೋನಾ ಸಂಖ್ಯೆಗಳು ಕಡಿಮೆ ಆಗಿದೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಎಲ್ಲಾ ಕರ್ಫ್ಯೂಗಳನ್ನ ಎಲ್ಲ ಒಂದು ಲಾಕ್ ಏನಿದೆ ಇದೇನಿದೆ ಎಲ್ಲವನ್ನು ಕೂಡ ರಿಮೂವ್ ಮಾಡಿರುವಂತದ್ದು. ಆದ್ರೆ ನಂತರದ ದಿನಗಳಲ್ಲಿ ಭಾರಿ ಆದಂತಹ ಒಂದು ಸಂಖ್ಯೆಯಲ್ಲಿ ಕೊರೋನಾ ಪಾಸಿಟಿವ್ ಏರಿಕೆಯಾಗಿದೆ. ಹೀಗಾಗಿ ಈ ಬಾರಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಒಂದು ವಿಸ್ತರಣೆ ಏನಿದೆ ಅಂದ್ರೆ ನೈಟ್ ಕರ್ಫ್ಯೂ ವಿಸ್ತರಣೆ ಇದೆ, ಅದನ್ನ ಮುಂದುವರಿಸುವಂತಹ ಒಂದು ಆದೇಶವನ್ನ ಈಗ ಕಮಲ್ ಪಂತ್ ನಗರ ಪೊಲೀಸ್ ಆಯುಕ್ತರು ನೀಡಿರುವಂತದ್ದು. ಇಲ್ಲಿ ಸದ್ಯ ಯಾವ ಯಾವ ರಾಜ್ಯಕ್ಕೆ ಈ ವಿಸ್ತರಣೆ ಅನ್ನುವಂಥದ್ದು ಬಿಜಿಯಿಂದ ಗೊತ್ತಾಗಬೇಕಾಗಿದೆ. ಈಗ ಸದ್ಯ ಬೆಂಗಳೂರಿನ ಮಟ್ಟಕ್ಕೆ 9 ಗಂಟೆಯಿಂದ 5 ಗಂಟೆಯವರೆಗೂ ಯಾರು ಕೂಡ ಓಡಾಡುವಂತಿಲ್ಲ. ಜೊತೆಗೆ 144 ಸೆಕ್ಷನ್ ಏನಿದೆ ಸೆಕ್ಷನ್ ಕೂಡ ಇಂಪ್ಲಿಮೆಂಟ್ ಆಗುತ್ತೆ. ಇಲ್ಲಿ ಸೆಕ್ಷನ್ ಇಂಪ್ಲಿಮೆಂಟ್ ಆದಂತಹ ಸಂದರ್ಭದಲ್ಲಿ 5ಕ್ಕಿಂತ ಹೆಚ್ಚು ಜನ ಗುಂಪುಗೂಡುವಂತಿಲ್ಲ, ಒಂದು ಕಡೆ ಸೇರುವಂತಿಲ್ಲ. ಹೀಗಾಗಿ ಸಾಕಷ್ಟು ಕಠಿಣವಾಗಿಯೇ ಇರುತ್ತೆ. ಅಂದ್ರೆ ಇಲ್ಲಿಯವರೆಗೂ ಯಾವ ರೀತಿ ನೈಟ್ ಕರ್ಫ್ಯೂ ಇತ್ತು ಅದೇ ಒಂದು ಮೆಥಡ್ ಇನ್ನು 20 ಮುಂದುವರೆಯಲಿದೆ. ಯಥಾ ಪ್ರಕಾರ ರಾತ್ರಿ ವೇಳೆ ಸಂಚಾರವನ್ನು ಕೂಡ ನಿಷೇಧವನ್ನ ಮಾಡಲಾಗುತ್ತೆ. ಎಮರ್ಜೆನ್ಸಿ ಇದ್ದಂತಹ ಪಕ್ಷದಲ್ಲಿ ಮಾತ್ರ ಒಂದು ಸಂಚಾರವನ್ನು ಮಾಡಬಹುದಾಗಿದೆ. ಮತ್ತೆ KSRTC ಮತ್ತೆ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣಕ್ಕೆ ಸ್ವಲ್ಪ ಮಟ್ಟಿಗೆ ವಿನಾಯಿತಿಯನ್ನ ಕೊಡಲಾಗಿದೆ. ಯಾಕಂದ್ರೆ ಟ್ರಾವೆಲಿಂಗ್ ಬಹುಮುಖ್ಯವಾಗಿ ಬೇಕಾಗುತ್ತೆ. ರಾತ್ರಿ ಹೊತ್ತಲ್ಲಿ ಒಂದು ಎರಡನೇ ಪಾಳಿಯಲ್ಲಿ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಒಂದು ಸಂಪರ್ಕ ಅನಿವಾರ್ಯತೆ ಇದೆ. ಹೀಗಾಗಿ ಅದಕ್ಕೆ ಸ್ವಲ್ಪದ ಮಟ್ಟಿಗೆ ಒಂದು ವಿನಾಯಿತಿಯನ್ನ ಈಗಾಗಲೇ ನೀಡಲಾಗಿರುವಂಥದ್ದು. ಹೀಗಾಗಿ ಸದ್ಯ ನೈಟ್ ಕರ್ಫ್ಯೂ ಅವಧಿ ಇದಾಗಿರುವಂತದ್ದು ಮುಕ್ತಾಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯ ಮುಂದುವರಿಸುವಂತ ಸರ್ಕಾರವು ಕೂಡ ಆದೇಶವನ್ನ ಪೊಲೀಸ್ ಇಲಾಖೆಗೆ ನೀಡಿತು. ಅದೇ ಪ್ರಕ್ರಮವಾಗಿ ಮುಂದಿನ ದಿನಗಳಲ್ಲಿ ಕೂಡ ಪ್ರಮುಖ ಚೆಕ್ ಪೋಸ್ಟ್ ಗಳಲ್ಲಿ ಬ್ಯಾರಿಕೇಡ್ಸ್ ಗಳನ್ನ ಹಾಕಿ ಪೊಲೀಸರು ಬಂದೋಬಸ್ತನ್ನ ಮಾಡ್ತಾರೆ. ಯಾರು ಕೂಡ ಓಡಾಡದ ರೀತಿಯಲ್ಲಿ ಇದನ್ನ ಮಾಡ್ತಾರೆ. ನೈಟ್ ಕರ್ಫ್ಯೂ ಏನಾದ್ರೂ ಉಲ್ಲಂಘನೆ ಏನಾದ್ರೂ ಮಾಡಿದಂತಹ ಪಕ್ಷದಲ್ಲಿ ಈಗಾಗಲೇ ಲಾಕ್ಡೌನ್ ಇದಿರುವಂತದ್ದು ಅಂದ್ರೆ ನಿಯಮಗಳು ಜಾರಿ ಇರುವಂತಹ ಕಾರಣದಿಂದಾಗಿ NDMA ಆಕ್ಟ್ ಪ್ರಕಾರ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತಹ ಒಂದು ಎಲ್ಲ ಸಾಧ್ಯತೆಗಳು ಕೂಡ ಇದೆ. ವಾಸುದೇವ್, ಎಸ್ ಅಭಿಷೇಕ್, ಕೆಲವೊಂದು ಗಡಿ ಜಿಲ್ಲೆಗಳಲ್ಲಿ ಈಗಾಗಲೇ ವೀಕೆಂಡ್ ಕರ್ಫ್ಯೂಗಳಿದ್ವು, ಅದಕ್ಕೆ ಒಂದಷ್ಟು ರಿಲ್ಯಾಕ್ಸೇಷನ್ ಅನ್ನ ಕೊಡಲಾಗಿತ್ತು. ಆದ್ರೆ ಬೆಂಗಳೂರಿನಲ್ಲೂ ಮಾತ್ರ ಪ್ರಕರಣಗಳು ಕಡಿಮೆ ಇದ್ರೂ ಇನ್ನೂ ನೈಟ್ ಕರ್ಫ್ಯೂನ ವಿಸ್ತರಣೆ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಈ ರೆಸ್ಟೋರೆಂಟ್ಗಳಾಗಿರ್ಬೋದು, ಪಬ್ ಹೋಟೆಲ್ಗಳ ಮಾಲೀಕರು ಈಗಾಗಲೇ ನಷ್ಟದಲ್ಲಿದ್ದಾರೆ, ಅವರು ಕೂಡ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಅಲ್ವಾ? ಈಗಾಗಲೇ ಅವ್ರು ಖುಷಿಯಲ್ಲಿದ್ರು, ಇನ್ನೇನು ಒಂದಷ್ಟು ರಿಲ್ಯಾಕ್ಸೇಷನ್ ಸಿಗ್ಬೋದೇನೋ, ನೈಟ್ ಕರ್ಫ್ಯೂನ ಕಡಿಮೆ ಮಾಡ್ಬೋದೇನೋ ಅವಧಿಯನ್ನ ಅಂತ ಹೇಳಿ. ಆದ್ರೆ ಅದೇ ಅವಧಿಯನ್ನ ಇನ್ನೂ ಕೂಡ ಮುಂದುವರಿಸಲಾಗಿದೆ, ಅವ್ರಿಗೂ ಬೇಸರ ಆಗಿದೆ ಅಂತ ಅಲ್ವಾ ಅಭಿಷೇಕ್? ಕೆಲವೊಂದು ಪಪ್ಪುಗಳಾಗಿರಬಹುದು, ಅವರು ನೈಟ್ ಅಂದ್ರೆ ರಾತ್ರಿಯ ಹೊತ್ತಿನ ಕಸ್ಟಮರ್ ಗ್ರಾಹಕರೇನಿದ್ದಾರೆ ಅವರನ್ನೇ ನಂಬಿಕೊಂಡಿರುವಂತಹ ಒಂದು ವ್ಯಕ್ತಿಗಳಾಗಿರುವಂಥದ್ದು. ಹೀಗಾಗಿ ಸಹಜವಾಗಿ ಅವ್ರಿಗೂ ಕೂಡ ಬೇಸರವಾಗುತ್ತೆ. ಹಾಗಂತ ಹೇಳಿ ಜೀವದ ಜೊತೆ ಆಟವಾಡುವಂತಹ ಒಂದು ಚಾನ್ಸ್ ಅನ್ನ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಸದ್ಯದ ಮಟ್ಟಿಗೆ ಇದೇ ರೀತಿಯಾದಂತಹ ಒಂದು ವಿನಾಯಿತಿಗಳು ಆರ್ಥಿಕ ಹೊಡೆತ ಆಗಿದೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಕಳೆದ ವರ್ಷವೂ ಕೂಡ ನೈಟ್ ಕರ್ಫ್ಯೂಗಳನ್ನು ತೆರೆಯಲಾಯಿತು. ಮತ್ತೆ ಒಂದಷ್ಟು ಇದನ್ನು ವಿನಾಯಿತಿಯನ್ನು ಕೊಡಲಾಯಿತು. ಮತ್ತೆ ಚಿತ್ರಮಂದಿರಗಳಿಗೂ ಕೂಡ 100% ಇದನ್ನ ವಿನಾಯಿತಿಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಯಾವಾಗ 100% ಚಿತ್ರಮಂದಿರದಲ್ಲಿ ಒಂದು ವಿನಾಯಿತಿಯನ್ನು ಕೊಟ್ಟರು ಅದಾದ ಬಳಿಕ ಕೊರೋನಾ ಸ್ಫೋಟಗೊಳ್ಳೋದಕ್ಕೆ ಸಾಧ್ಯವಾಯಿತು. ಹೀಗಾಗಿ ಯಾವುದೇ ರೀತಿಯಾದಂತಹ ಒಂದು ಚಾನ್ಸ್ ಗಳನ್ನ ತೆಗೆದುಕೊಳ್ಳದ ರೀತಿಯಲ್ಲಿ ನೈಟ್ ಕರ್ಫ್ಯೂ ಅನ್ನ ಈಗಾಗಲೇ ವಿಸ್ತರಣೆಯನ್ನು ಮಾಡಲಾಗಿರುವಂಥದ್ದು. ಮತ್ತೆ ಬಹುತೇಕರು ರಾತ್ರಿಯ ವೇಳೆ ಒಂದು ಪಾರ್ಟಿಗಳನ್ನು ಮಾಡುವಂಥದ್ದು ಎಲ್ಲರೂ ಕೂಡ
ಗಣ್ಯ ವ್ಯಕ್ತಿಗಳಾಗಿರ್ತಾರೆ. ಹೀಗಾಗಿ ಇದರಲ್ಲಿ ಕಾಮನ್ ಮ್ಯಾನ್ಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಯೋಜನಗಳು ಕೂಡ ಇರೋದಿಲ್ಲ. ಹೀಗಾಗಿ ಗಣ್ಯರಿಗೆ ಮಾತ್ರ ಮೀಸಲಾಗಿರುವಂತಹ 9ರ ನಂತರದ ಉದ್ಯಮಗಳೇನಿದಾವೆ ಅದೆಲ್ಲದಕ್ಕೂ ಕೂಡ ಸ್ವಲ್ಪ ದಿನದ ಮಟ್ಟಿಗೆ ಒಂದು ಕಡಿವಾಣ ಹಾಕೊಳ್ಳಬೇಕಾಗತ್ತೆ. ಮತ್ತೆ ಯಾವುದೇ ರೀತಿಯಾದಂತಹ ಒಂದು ಪಾರ್ಟಿಗಳಾಗಿರಬಹುದು ಅದು ಯಾವ್ದನ್ನು ಕೂಡ ಮಾಡೋದು ರೀತಿಯಲ್ಲಿ ಇದನ್ನ ಮಾಡ್ಬೇಕಾದ್ರೆ, ಯಾಕಂದ್ರೆ ನೈಟ್ ಏನಾದ್ರೂ ಪರ್ಮಿಷನ್ ಏನಾದ್ರು ಕೊಟ್ಟಂತಹ ಪಕ್ಷದಲ್ಲಿ ಸಹಜವಾಗಿಯೇ ಪಾರ್ಟಿಗಳು ಅತಿ ಹೆಚ್ಚಾಗಿಯೇ ನಡೆಯುತ್ತೆ. ಅಂದುಕೊಂಡಂತೂ ಹೆಚ್ಚಾಗಿಯೇ ಒಂದು ಕಡೆ ಗುಂಪು ಕೂಡುವಂತಹ ಒಂದು ಸಂದರ್ಭ ಬಂದಂತಹ ಪಕ್ಷದಲ್ಲಿ ಅಲ್ಲಿ ಒಂದು ಏನೊಂದು ಪ್ರಾಬ್ಲಮ್ಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಕೊರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ಹೀಗಾಗಿ ಇದೆಲ್ಲವನ್ನು ಕೂಡ ಮನಗಣನೆಗೆ ತೆಗೆದುಕೊಂಡು ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ಮಾಡಲಾಗಿದೆ ವಾಸುದೇವ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮ ಮಾಹಿತಿಗಾಗಿ.